ನಿಷ್ಪಕ್ಷಪಾತ ತನಿಖೆಯ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನ ತ್ಯಾಗ ಮಾಡಬೇಕು, ಪದತ್ಯಾಗ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸಂಸದ ಯದುವೀರ್ ಒಡೆಯರ್ ಅವರು. ಮೂಡ ಹಗರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ಅಂತ ಕೇಳೋಣ. ಎರಡು ತಿಂಗಳಲ್ಲಿ ಈ ಒಂದು ಮೂಡ ಹಗರಣದ ಬಗ್ಗೆ ಬೇರೆ ಬೇರೆ ಏನು ಅನೇಕ ಏನು ಡೆವಲಪ್ಮೆಂಟ್ಸ್ ಆಗಿದೆ, ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಸುಮಾರು 5,000 ಕೋಟಿ ಬ್ರಹ್ಮಾಂಡ ಒಂದು ಹಗರಣದ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನು ತಲುಪಿದೆ ಅಂತ ನಾನಂತೂ ಭಾವಿಸ್ತೇನೆ. ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದವರೇ ನೇರ ಒಂದು ಈ ಏನು 50-50 ಸೈಟ್ ಹಂಚಿಕೆಯಲ್ಲಿ ಅವರ ನೇರ ಫಲಾನುಭವಿ ಆಗಿರೋ ಕಾರಣಕ್ಕಾಗಿ ಇದು ಸ್ವತಂತ್ರ ತನಿಖೆಯನ್ನು ನಡೆಸಬೇಕಾಗಿ ನಾವು BJPಯಿಂದ ಹಾಗೂ ವೈಯಕ್ತಿಕವಾಗಿ ಪದೇ ಪದೇ ಹೇಳ್ತಾ ಬಂದಿದ್ವಿ. ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ರಾಜೀನಾಮೆ ಕೊಟ್ಟು ನಂತರ ಒಂದು ಫ್ರೀ ಮತ್ತು ಓಪನ್ ಸೋರ್ಸಿಂದ ತನಿಖೆ ನಡೆಸಬೇಕು, ಸಿಬಿಐಯಿಂದ ಸೂಕ್ತವಾದ ಸೋರ್ಸ್ ಅಂತ ನಾವು ಹೇಳಿದ್ದೀವಿ, ಪದೇ ಪದೇ ಹೇಳ್ತಾ ಬಂದಿದ್ದೀವಿ. ಸೊ ಇದು ಮೈಸೂರು ಸಂಸದ ಯದುವೀರ್ ಒಡೆಯರ್ ಅವರ ಆಗ್ರಹ ಆಗ್ತಾ ಇದೆ. ಒಂದು ರಾಜ್ಯಪಾಲರಿಗೆ ಈ ಕುರಿತಂತೆ ಮನವಿ ಸಲ್ಲಿಸ್ತೀನಿ ಅಂತ ಕೂಡ ಅವ್ರು ಈಗಷ್ಟೇ ಹೇಳ್ತಾ ಇದ್ದನ್ನ ನೀವು ಗಮನಿಸ್ತಾ ಇದ್ರಿ. ಹಾಗೆ ಸಿಬಿಐ ತನಿಖೆ ಆಗ್ಬೇಕು, ನಿಷ್ಪಕ್ಷಪಾತ ತನಿಖೆ ಆಗ್ಬೇಕಂದ್ರೆ ಇವರು ಪದತ್ಯಾಗ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ.